ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ಶಿವನಗೌಡನ ಕೊನೆ ಹಂತಕ್ಕೆ ಬಂದಿ ಚರ್ಚೆಗೆ. ಸಮೀಕ್ಷೆ ಒಂದು ಕಡೆ ಇರಲಿ, ಬಿಜೆಪಿ ಪಕ್ಷದ ಕಾರ್ಯಕರ್ತರ ಸಮೀಕ್ಷೆ ಅದು, ಅವರ ಅಭಿಪ್ರಾಯಗಳು ಅವರು. ನೀವೇ ಒಟ್ಟಾರೆಯಾಗಿ ಹೇಳಿ, ನಾಳೆನೇ ಚುನಾವಣೆ ಬಂತು ಅಂತ ಹೇಳಿ. ಈಗ ಚುನಾವಣೆ ಡಿಸೆಂಬರ್ಲ್ಲಿ ಆಗಬೇಕು, ಜನವರಿಲಿ ಆಗಬೇಕು, ಈ ರೀತಿ ಅನೇಕ ಚರ್ಚೆಗಳು ನಡೀತಾ ಇದೆ ಬೇರೆ ರಾಜ್ಯಗಳ ಚುನಾವಣೆ ಜೊತೆಯಲ್ಲಿ ಅಂತ. ಚುನಾವಣೆ ಬಂತು ಅನ್ನೋದಾದರೆ ನಿಮ್ಮನ್ನು ಈ ಕಾರಣಕ್ಕೋಸ್ಕರ ಯಡಿಯೂರಪ್ಪ ಮತ್ತು ನಿಮ್ಮ ಪಕ್ಷನ ಒಪ್ಕೋಬೇಕು ಅಂತ ಒಂದು ಎರಡು ಮೂರು ಕಾರಣ ಕೊಡಿ. ಅಲ್ಲ, ಎರಡು ಮೂರು ಕಾರಣ ಅಲ್ಲ, ನೂರಾರು ಕಾರಣಗಳಿದ್ದಾವೆ ನಮ್ಮ. ಹೇಳಿ ಒಂದು ಎರಡಾದ ಹೇಳಿ, ನೂರಾರು ಕಾರಣಗಳು. ಅದನ್ನು ಹೇಳಕ್ಕೆ ಸಮಯ ಇಲ್ಲ ನಮ್ಮ ಹತ್ರ. ಇವತ್ತು ಈ ರಾಜ್ಯದಲ್ಲಿ ಒಂದು ಬಾರಿ ರೈತರ ಸಾಲವನ್ನು ಮನ್ನಾ ಮಾಡಿರ್ತಕ್ಕಂಥ ಕೀರ್ತಿ ಹೆಗ್ಡೆ ಅವ್ರಿಗೆ ಬಿಟ್ಟರೆ, ತದನಂತರ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಯಡಿಯೂರಪ್ಪನವರು ಸೇರ್ಕೊಂಡು ಮಾಡಿರ್ತಕ್ಕಂಥದ್ದು, ಇವತ್ತು ಪುನಃ ಜಗದೀಶ್ ಶೆಟ್ಟರ್ ಇಂದಿನ ಮುಖ್ಯಮಂತ್ರಿಗಳು ರೈತರಿಗೆ ಅತಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿರತಕ್ಕಂಥದ್ದು. ಆಮೇಲೆ ಗ್ರಾಮೀಣ ಪ್ರದೇಶದ ಶೇಕಡ 60-70% ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿರ್ತಕ್ಕಂಥ ಸರ್ಕಾರ ನಮ್ಮದು. ಯಾವ ಅಲ್ಲ, 70-80% ಏನು ಕುಡಿಯೋ ನೀರಿರ್ಬೋದು, ರಸ್ತೆ ಇರ್ಬೋದು, ಶಾಲಾ ಕಟ್ಟಡಗಳಿರ್ಬೋದು, ಇವತ್ತು ಇವೆಲ್ಲ ಆಧಾರದ ಮೇಲೆ ಇವತ್ತು ನಾವು ಮತದಾರರಲ್ಲಿ ಹೋಗಲಿಕ್ಕೆ ನಮಗೆ ಒಂದು ರೈತರು ಗ್ರಾಮೀಣ ಭಾಗದ ಜನ ನಿಮ್ಮನ್ನು ಒಪ್ಕೊಂಡಿದ್ದಾರೆ. ಸರ್, ನಮ್ಮ ನಾಯಕರು ಹೇಳಿದ ರೀತಿಯಲ್ಲಿ ಅವರೇ ಹೇಳೋ ಪ್ರಕಾರ ಅವರು ಏನೆಲ್ಲಕ್ಕೂ ನಾವೇ ಕಾರಣ ಅನ್ನೋ ರೀತಿಯಲ್ಲಿ 3 ವರ್ಷದಲ್ಲೇ ಎಲ್ಲ ಆಗೋಯ್ತು ಅಂದರೆ ಎಲ್ಲ ಉದ್ದಿನ ಅದ್ಭುತ ದೀಪ ಅಲ್ಲ ಬಿ ಜೆ ಪಿ. ಅನಿವಾರ್ಯತೆಯಿಂದ ಅದು ಬಹುಮತ ಪಡೆದ ಬಂದಂಥ ಪಾರ್ಟಿ ಅವತ್ತು ಬಂದಾಗಿಂದ ಏನೇನು ಮಾಡಿದೆ ಅನ್ನೋದನ್ನು ಜನ ನೋಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಕಗ್ಗಲೆ ಮಾಡಿ ಬೇರೆ ಪಕ್ಷದಿಂದ ಗೆದ್ದವ್ರನ್ನ ತೊಗೊಂಡು ಮಾಡಿದಂಥ ಆಪರೇಷನ್ ಕಮಲ ಇವತ್ತು ಕೊನೆಗೆ ಅವ್ರಿಗೆ ಮುಚ್ಕೊಂಡು ಕೂತಿದೆ. ಅವ್ರಿಗೆ ಅದ್ರಲ್ಲಿ ಯಾರ್ಯಾರು ಬಂದರು ಅಂತಲೂ ಗೊತ್ತು. ಅವ್ರು ಇವತ್ತು ಮಾತಾಡ್ಕೊ ಹೊಡ್ತಾರೆ, ಅದರದ್ದು ನೋಡ್ತಾ ಇದ್ದೀವಿ. ಈಗ ಯಡಿಯೂರಪ್ಪನ ಸುತ್ತ ಸುತ್ತಕೊಂಡಿರೋರು ಯಾರು ಅನ್ನೋದು ನೋಡ್ತಾ ಇದ್ದೀವಿ. ಅಲ್ಲಿ ಮೂಲ ನಿವಾಸಿಗಳು ಯಾರು, ಆಚೆಯವರು ಯಾರು ಅನ್ನೋದು ಎಲ್ಲಿವರೆಗೂ ಭುಗಿಲೆದ್ದಿದೆ ಅನ್ನೋದು ನೋಡಿದ್ದೀವಿ. ಇದನ್ನು ಜನ ಲೆಕ್ಕ ಆಗ್ತಾ ಇಲ್ವಾ? ಇವರ ಅಭಿವೃದ್ಧಿ ಅನ್ನೋದು ಯಾವುದನ್ನು 60% ಅಲ್ಲ ಸಾಲ ಮನ್ನಾ ಅಂತಾರೆ, 76,000 ಕೋಟಿ ಸಾಲ ಮನ್ನಾನ ಕೇಂದ್ರ ಸರ್ಕಾರ ನಮಗೆ ರಾಜ್ಯಕ್ಕೆ ಮಾಡಿರ್ತಕ್ಕಂಥದ್ದನ್ನು ಮರೀತಾರೆ ಇವರು. ಅದು ಯಾವುದನ್ನು ಅದನ್ನು ಲೆಕ್ಕಕ್ಕೆ ತಗೊಳ್ಳಲ್ಲ. ಇವೆಲ್ಲ ಏನಂಗ ಕಾಂಗ್ರೆಸ್ ಸರ್ಕಾರದಲ್ಲಿ ಆದಂಥ ಆಗಲೇ ಹೇಳಿದಾಗ ಬರೀ 2 ಡ್ಯಾಮ್ ಅಲ್ಲ, ವಿದ್ಯುಚ್ಛಕ್ತಿ ಇರ್ಬೋದು, ಇನ್ನೊಂದು ಇರ್ಬೋದು, ಈ ರಾಜ್ಯದ ಬಹುರೂಪಿ ಅಭಿವೃದ್ಧಿಗೆ ಕಾಂಗ್ರೆಸ್ಸು ಅನೇಕ ನಮ್ಮ ಮಾಧ್ಯಮ ಸ್ನೇಹಿತರು ಹೇಳಿದಾಗೆ ಆಗಿಂದಾಗಿನ ಮಂತ್ರಿಗಳು ಮಾಡ್ಕೊಂಡೇ ಬಂದಿದ್ದಾರೆ ಮುಖ್ಯಮಂತ್ರಿಗಳು. ಇವ್ರು 3 ವರ್ಷದಲ್ಲೇ ಎಲ್ಲ ಆಗೋಯ್ತು, 60 ವರ್ಷದಿಂದ ಏನೂ ಆಗಿಲ್ಲ ಅನ್ನೋದನ್ನು ಹೇಳ್ತಾರೆ. 60% ರೈತರು ನಮ್ಮ ಪರ ಇದ್ದಾರೆ ಅಂತ ಅಂದರೆ ರಸ್ತೆ ಎಲ್ಲ ಈಗಲೇ ಮಾಡಿಬಿಟ್ರು, ಏನು ತೆಗಿಯೋದ್ರಿಂದ ಹಿಡಿದು ಟಾರ್ ಹಾಕೋವರೆಗೂ ಇವರೇ ಮಾಡಿದ್ರು, ಬಾವಿ ಇವತ್ತು ಇವರೇ ತೆಗೆದುಬಿಟ್ರು. ನಾವು ಇದ್ದಿದ್ದ ಸರ್ಕಾರಗಳಲ್ಲಿ ಮಿನಿ ವಾಟರ್ ಸ್ಕೀಮ್ ಇರಲಿಲ್ಲ, ಟ್ಯಾಂಕ್ಡ್ ವಾಟರ್ ಇರಲಿಲ್ಲ, ಏನೂ ಇರಲಿಲ್ಲ, ಎಲ್ಲವರೆಗೂ ಇವರೇ ನೀರು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಇಲ್ಲಿವರೆಗೆ ಆಡಳಿತ ಮಾಡಿದಂಥ ಎಲ್ಲ ಸರ್ಕಾರಗಳಲ್ಲಿ ಇವತ್ತು ಇದನ್ನು ನಮ್ಮ ಡಾಕ್ಟರು ನಾಡ್ಕೊಟ್ರು ಒಪ್ಕೋತಾರೆ. ಯಾವಾಗ ಯಾವಾಗ ಜನತಾದಳ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಬಂದಿದೆ ಆವಾಗ ದಾಖಲೆ ರೀತಿಯಲ್ಲಿ ರಾಜ್ಯದಲ್ಲಿ ಕೆಲಸ ಆಗಿದೆ. ಅದು ನೀರಾವರಿ ಯೋಜನೆ ಇರ್ಬೋದು, ವಿದ್ಯುತ್ತಿನ ಉತ್ಪಾದನೆ ವಿಚಾರ ಇರ್ಬೋದು, ಸಾಲ ಕಾಲೇಜುಗಳನ್ನು ಇವತ್ತು ಈ ರಾಜ್ಯದಲ್ಲಿ ಕೊಟ್ಟಂಥದ್ದಿರ್ಬೋದು, ಪಶುವೈದ್ಯಕೀಯ ಆಸ್ಪತ್ರೆ ಅಂದರೆ ಮೂಲಭೂತ ಸೌಕರ್ಯಗಳಿಗೇನು ಆದ್ಯತೆ ಸಿಕ್ಕಿದೆ, ಶಿಕ್ಷಕರ ನೇಮಕಾತಿ ಇರ್ಬೋದು, 4.5 ವರ್ಷದಲ್ಲಿ ಬಿಜೆಪಿಯವರು ಮಾಡಿದ್ದು ಯಾದರೂ ಏನು ಅನ್ನೋಂಥದ್ದು ಸುಮ್ಮನೆ ಹೇಳ್ತಾರೆ. ನಾವು 100 ಕೋಟಿ ಎದಕ್ಕೆ ಖರ್ಚು ಮಾಡಿದ್ರೆ ಅನ್ನೋಂಥದ್ದು ಏನಾರು ಲೆಕ್ಕ ಕೊಡ್ತಾರೆ? ಪ್ರತಿಯೊಂದು ಶಾಸಕರಿಗೆ ಅವರಿಗೆ ಆದಾಯ ಹೆಂಗೆ ಮಾಡಬೇಕು ಅನ್ನೋಂಥದ್ದೇ ಕಾರ್ಯಕ್ರಮಗಳನ್ನ ಹಾಕ್ಕೊಂಡ್ರು. ಇವತ್ತಕ್ಕೆ ಹೂಳು ತೆಗೆಯುವಂಥ ಕೆರೆಗೆ ಹೂಳು ತೆಗೆಯುವಂಥದ್ದನ್ನು ಹಾಕ್ಕೊಂಡು ಪ್ರತಿಯೊಂದು ಶಾಸಕರಿಗೆ 15-20 ಲಕ್ಷ ರೂಪಾಯಿ ಒಂದೊಂದು ಕೆರೆ ಹೂಳು ಅಲ್ಲಿ ಅವ್ರಿಗೆ ಅಧಿಕಾರಿಗಳಿಗೆ ಹೇಳ್ತಾರೆ ನೀವು ಹುಳು ತೆಗಿಬೇಡ ಏನಿಲ್ಲ ಅದು ಪೂರ್ತಿ ಹಣ ತಂದು ನಮ್ಗೆ ಕೊಡು ಅನ್ನೋಂಥದ್ದು. ಈ ರೀತಿ ಬಿ ಜೆ ಪಿ ಬಂದಮೇಲೆ ಶಾಸಕರು ಶ್ರೀಮಂತರಾಗಿದ್ದಾರೆ ಹೊರತು ಕರ್ನಾಟಕ ಶ್ರೀಮಂತ ಆಗಿಲ್ಲ. ರೈಟ್, ನೋಡ್ರಿ ನಾವೇನು ಹೇಳ್ಬೇಕು ಅದ್ರ ಬಗ್ಗೆ? ಅಲ್ಲ, ಬಿ ಜೆ ಪಿ ಭವಿಷ್ಯ ಇದೆಯಾ ಇಲ್ಲ ಅಂತ ಕೇಳ್ತಾ ಇದ್ದೀನಿ. ಭವಿಷ್ಯ ಇಲ್ಲ ಸರ್, ಭಾಳ ಕಷ್ಟ ಇದೆ, ಅವರು ತಿಳ್ಕೊಂಡಿದ್ದಾರೆ. ಬಟ್ ದೇ ಆರ್ ಪ್ಲೇಯಿಂಗ್ ಎ ಕಾಸ್ಟ್ ಪಾಲಿಟಿಕ್ಸ್. ಏನಂದರೆ ಈಗ ಯಡಿಯೂರಪ್ಪನ ತೆಗೆದ್ವಿ, ಅದಕ್ಕೆ ಒಬ್ಬರನ್ನ ಆ ಸಮಾಜದವ್ರನ್ನ ಚೀಫ್ ಮಿನಿಸ್ಟರ್ ಮಾಡೋದು, ಇನ್ನೆರಡು ಸಮಾಜದವ್ರನ್ನ ಬ್ಯಾಕ್ ಮಾಡ್ಕೊಂಡು ಕಾಂಬಿನೇಷನ್ ಮಾಡಿ ಗೆದ್ದಬೇಕಂತಾರೆ. ಬಟ್ ಅದರ ಅಡ್ವಾಂಟೇಜ್ ತೊಗೊಳ್ಳುವಂಥ ಶಕ್ತಿ ಕಾಂಗ್ರೆಸ್ನವ್ರು ನಿಮ್ಮಲ್ಲಿ ಏನು ಭಿನ್ನ ಅಭಿಪ್ರಾಯಗಳು, ಅದೇನು ಲೆಕ್ಕ ಇಲ್ಲ ನಿಮ್ಗೆ. ಒಂದು ಹೊರಗೆ ಇವ್ ನಿನ್ನೆ ಶುರು ಆಗೈತಿ, ಅವ್ರ ದೇಹ ಇಲ್ಲಿದೆ, ಹಾರ್ಟ್ ಎಲ್ಲೇ ಇದೆ ಅನ್ನುವಂಥ ಮಾತು ನಾವು ಕೇಳಿದ್ವಿ. ಏನಿಲ್ಲ, ಬಟ್ ಇವ್ರದ್ದು ಪಾಪ ಇವರು ಹೇಳಿದರು ಜನತಾದಳ. ಜನತಾದಳ ಯಾರನ್ನ ಜನತಾದಳ ಅಂತಾರೆ ಅಂದರೆ ಹೆಗಡೆ ಮತ್ತು ಪಟೇಲ್. ಆ ಜನ ಹಂಗೆ ಹೇಳಕ್ ಹೋಗ್ಬೇಡ ನಾಡಲ್ಲ. ನೀವು ಏನೋ ನಾನು ಹೇಳ್ತೀನಿ, ದೇವೇಗೌಡರು ಇರಲಿಲ್ಲ ಅಂದ್ರೆ ರಾಜ್ಯದಲ್ಲಿ ನೀರಾವರಿ ಆಗ್ತಿತ್ತು? ಅಲ್ಲ ಅಲ್ಲ,
ಅದನ್ನ ಸುಮ್ಮನೆ ನೀವು ಅದನ್ನ ಮತ್ತೆ ಬೈಫರ್ಕೇಶನ್ ಮಾಡ್ಲಿಕ್ಕೆ ಹೋಗಬೇಡಿ. ಹೆಗಡೆ ಅವರಂತಲೇ ದೇವೇಗೌಡರ ಬಗ್ಗೆ ಒಂದು ಅಕ್ಷರ ಮಾತಾಡಿಲ್ಲ. ಅದೇ ನೀವು ನಾವು ಜೇಜ್ ಪಟೇಲ್ರಿಗೂ ಗೌರವ ಕೊಡೋಣ, ದೇವೇಗೌಡರಿಗೆ ಕೊಡೋಣ, ಕುಮಾರಸ್ವಾಮಿ ಬರುವಂತಿದೆ. ಸ್ಪಷ್ಟವಾಗಿ ಗೊತ್ತಿದ್ದಂಗೆ ನಾ ಜನರು ಕಾಮನ್ ಜನರ ಜೊತೆ ಮಾತಾಡಿದಾಗೆ ಕಾಸ್ಟ್ ಆಲ್ಸೋ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಒಬ್ಬ ಅವ್ರು ಹೇಳ್ತಾರೆ, ಅವ್ರು ನನಗೊಬ್ಬ ಕೇಳಿದ ನಾಡಗೌಡ್ರು ಯಾರಿಗೆ ಓಟ್ ಹಾಕೋ. ನಾಡಗೌಡ್ರ ಮಾತನ್ನ ನಾನು ಒಪ್ತೀನಿ, ಯಾಕೆಂತಂದ್ರೆ ಬಿ ಜೆ ಪಿ ಮತ್ತು ಯಡಿಯೂರಪ್ಪ ಅನ್ನೋ ಸಂಗತಿ ಬಂದಾಗ ಕಳೆದ ಚುನಾವಣೆಯಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕಾರಣದಿಂದ ಬಹುಸಂಖ್ಯಾತ ಲಿಂಗಾಯತ ಸಮುದಾಯ ಅವರಿಂದ ನಿಂತರಿಂದಾಗಿ ಇಲ್ಲಿ ಅವರು ಮುಖ್ಯಮಂತ್ರಿ ಆದರು ಮತ್ತು ಸರ್ಕಾರವನ್ನು ಬಂತು ಅನ್ನೋದು ಒಪ್ತೀನಿ. ಅಧಿಕಾರವನ್ನು ದೇವೇಗೌಡರು ಕೊಡ್ಲಿಲ್ಲ ಅನ್ನೋದನ್ನು ಒಂದು ಕಾರಣ ಸೇರಿಸ್ಕೊಂಡು ಹೇಳ್ಬೇಕು. ಯಡಿಯೂರಪ್ಪ ಅವರು ಇಲ್ಲದೆ ಬಿಜೆಪಿ ಇಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ಒಂದು ಆ ವಾತಾವರಣ ಸೃಷ್ಟಿಯಾಗಿರೋದು ಅಂದ್ರೆ ಬಹಳಷ್ಟು ನಾಯಕರಿಂದ ಪಕ್ಷ ಬೆಳೆದಿದ್ರು ಕೂಡ ಇವತ್ತಿನ ಪರಿಸ್ಥಿತಿ ಒಂದು ನಿರ್ಮಾಣ ಆಗಿರೋದು ನಿಜ ಅದು. ಆದ್ರೆ ಅದರ ಅರ್ಥ ಏನಂತಂದ್ರೆ ಬೇರೆ ನಾಯಕರುಗಳು ಬೆಳೆದಿಲ್ಲ ಅಂತನೋ ಅಥವಾ ಬೆಳೆಯೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನೋದು ಕೂಡ ಅಲ್ಲಿ ಒಂದು ಕೆಲಸ ಮಾಡುತ್ತೆ. ಬಟ್ ಇವತ್ತಿನ ಸಂದರ್ಭದಲ್ಲಿ ಈ ಬಿಜೆಪಿ ಮತದಾರರ ಪ್ರಕಾರ ಏನು ಹೇಳಿದ್ದಾರೆ, ಯಡಿಯೂರಪ್ಪ ಅವರು ಇಲ್ಲದೆ ಬಿಜೆಪಿ ಇಲ್ಲ ಅನ್ನೋದನ್ನು ಆ ಮತದಾರರ ಪ್ರಕಾರ ಒಪ್ಬೋದು. ರೈಟ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡೋಣ ಜನ ಏನು ತೀರ್ಮಾನ ಮಾಡ್ತಾರೆ ಅಂತ. ಚರ್ಚೆಯಲ್ಲಿ ಭಾಗವಹಿಸಿದ್ರಿ, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಅರ್ಥ ಮಾಡ್ಕೋಬೇಕು, 150 ಓಟ್ನಲ್ಲಿ 50 ಜನ ಬೇರೆ ಪಾರ್ಟಿ ಮಾಡಂತಾರೆ. ಅಂದ್ರೆ ದೇ ಡೋಂಟ್ ವಾಂಟ್ ಯಡಿಯೂರಪ್ಪ ಶುಡ್ ಬಿ ಇನ್ ಬಿಜೆಪಿ. ರೈಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ನಾಯಕರುಗಳಿಗೆ ಕೂಡ ಧನ್ಯವಾದ, ಥ್ಯಾಂಕ್ ಯು. ಸೊ ಇದಿಷ್ಟು ಸಮೀಕ್ಷೆಯನ್ನು ಇಟ್ಟುಕೊಂಡು ನಮ್ಮ ರಾಜಕಾರಣದ ಮುಂದಿನ ಸ್ಥಿತಿಗತಿಗಳು ಹೇಗಿರಬಹುದು ಅನ್ನೋದನ್ನು ಚರ್ಚೆ ಮಾಡಿದ್ವಿ. ಬಹುಶಃ ಜನರ ತೀರ್ಮಾನನೇ ಅಂತಿಮ, ಅವ್ರೇನು ಮಾಡ್ತಾರೆ ನೋಡೋಣ. ಇನ್ನೂ ಕೂಡ ಚುನಾವಣೆಗೆ ಅವಧಿ ಇದೆ. ಇದಿಷ್ಟು ಇವತ್ತಿನ ಬಿಗ್ ಡಿಬೇಟ್, ನಾಳೆ ಮತ್ತೆ ಭೇಟಿಯಾಗೋಣ. ನೇರ ದಿಟ್ಟ ನೇರ ತೋರಿಸಿದ ನೋಡ್ತಾ ಇರಿ. ಸೋ ನಾನು 24/7